ಇಂದು ಚುನಾವಣಾ ಪ್ರಚಾರಕ್ಕೆ ಇಳಿತಾ ಇದ್ದಾರೆ ಕಿಚ್ಚ ಸುದೀಪ ಮೊಳಕಾಲ್ಮೂರು. ಹಾಗೆಯೇ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸಲಿದ್ದಾರೆ. ಮೊಳಕಾಲ್ಮೂರಿನಲ್ಲಿ ಶ್ರೀರಾಮುಲು ಪರ ಕಿಚ್ಚ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. 10 ಗಂಟೆಯಿಂದ ನಾಯಕನಹಟ್ಟಿಯಿಂದ ಸುದೀಪ್ ಪ್ರಚಾರವನ್ನು ಆರಂಭಿಸಲಿದ್ದಾರೆ. ಬಳಿಕ ಬಳ್ಳಾರಿ ಗ್ರಾಮಾಂತರದಲ್ಲಿ ಬಿಜೆಪಿಯ ಸಣ್ಣ ಫಕೀರಪ್ಪ ಪರ ಮತವನ್ನು ಯಾಚಿಸಲಿದ್ದಾರೆ. ಸೊ ಹಾಗಾಗಿ ಈಗ ರಣಕಣ ರಂಗೇರ್ತಾ ಇದೆ. ಇವತ್ತು ಕಿಚ್ಚ ಸುದೀಪ್ ಶ್ರೀರಾಮುಲು ಪರ ಮತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ನಾಯಕನಹಟ್ಟಿಯಿಂದ ಅವರು ಪ್ರಚಾರವನ್ನು ಆರಂಭಿಸಲಿದ್ದಾರೆ ಇವತ್ತು ಬೆಳಿಗ್ಗೆ 10 ಗಂಟೆಗೆ. ನಂತರ ಬಳ್ಳಾರಿ ಗ್ರಾಮಾಂತರ ಅಭ್ಯರ್ಥಿ ಸಣ್ಣ ಫಕೀರಪ್ಪ ಪರ ಅವರು ಪ್ರಚಾರವನ್ನು ನಡೆಸಲಿದ್ದಾರೆ. ಹಾಗಾಗಿ ಈಗ ಮೊಳಕಾಲ್ಮೂರು ಮತ್ತು ಬಳ್ಳಾರಿ ಗ್ರಾಮಾಂತರದಲ್ಲಿ ಸಾಕಷ್ಟು ರಣಕಣ ರಂಗೇರುವ ಸಾಧ್ಯತೆಗಳು ದಟ್ಟವಾಗ್ತಾ ಇದ್ದಾವೆ. ಕಿಚ್ಚ ಸುದೀಪ್ ಇವತ್ತು ಮೊಳಕಾಲ್ಮೂರಿನಲ್ಲಿ ಶ್ರೀರಾಮುಲು ಪರ ಮತಭೇಟೆಯನ್ನು ನಡೆಸಲಿಕ್ಕಿದ್ದಾರೆ. ಮೊಳಕಾಲ್ಮೂರಿನ ನಾಯಕನಹಟ್ಟಿಯಿಂದನೇ ಅವರು ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ನಾಯಕನಹಟ್ಟಿ ಯಾಕೆಂದರೆ ಶ್ರೀರಾಮುಲು ಫಸ್ಟ್ ಡೇ ನಾಯಕನಹಟ್ಟಿಗೆ ಬಂದಾಗ ಅಲ್ಲಿ ತಿಪ್ಪೇಸ್ವಾಮಿ ಪರ ಬೆಂಬಲಿಗರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು. ಶ್ರೀರಾಮುಲು ಕಾರಿಗೆ ಕಲ್ಲುಗಳನ್ನು ತೂರಿ ದಾಂಧಲೆಯನ್ನು ಮಾಡಿದರು. ಹಾಗಾಗಿ ಇವತ್ತು ನಾಯಕನಹಟ್ಟಿಯಿಂದನೇ ಸುದೀಪ್ ಅವರು ಪ್ರಚಾರ ಕಾರ್ಯಕ್ಕೆ ಇಳಿತಾ ಇರೋದು ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಇನ್ನೊಂದು ಕಡೆ ಬಳ್ಳಾರಿಯ ಗ್ರಾಮಾಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಸಣ್ಣ ಫಕೀರಪ್ಪ ಪರ ಪ್ರಚಾರವನ್ನು ಅವರು ನಡೆಸಲಿದ್ದಾರೆ. ಹಾಗಾಗಿಯೇ ಮೊಳಕಾಲ್ಮೂರು ಕ್ಷೇತ್ರ ಇವತ್ತು ಸಾಕಷ್ಟು ರಂಗೇರುವ ಸಾಧ್ಯತೆ ಇದೆ. ಸೊ 10 ಗಂಟೆಯಿಂದ ಪ್ರಚಾರ ಶುರುವಾಗುತ್ತೆ ಒಂದು ಕಡೆ ಮೊಳಕಾಲ್ಮೂರು, ಆ ನಂತರ ಬಳ್ಳಾರಿಯ ಗ್ರಾಮಾಂತರ ಕ್ಷೇತ್ರದಲ್ಲಿ ಅವರು ಸಣ್ಣ ಫಕೀರಪ್ಪ ಪರ ಮತಯಾಚಿಸಲಿದ್ದಾರೆ. ಸೊ ಸಿನಿಮಾ ನಟರು ಪ್ರಚಾರಕ್ಕೆ ಇಳಿಯುವಂಥದ್ದು ಇದೇನು ಹೊಸ ವಿಚಾರ ಅಲ್ಲ. ಮೊನ್ನೆಯಷ್ಟೇ ದರ್ಶನ್ನ ಸಿ ಎಂ ಸಿದ್ದರಾಮಯ್ಯ ಪರ ಚಾಮುಂಡೇಶ್ವರಿಯಲ್ಲಿ ಮತಭೇಟೆಯನ್ನು ಕೈಗೊಂಡಿದ್ದರು. ಆ ಸಂದರ್ಭದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರಿಂದ ವಿರೋಧವು ವ್ಯಕ್ತವಾಗಿತ್ತು. ವಿರೋಧವನ್ನು ಲೆಕ್ಕಿಸದೆ ಅವರು ಪ್ರಚಾರವನ್ನು ಮುಂದುವರಿಸಿದರು. ಇವತ್ತು ಕಿಚ್ಚ ಸುದೀಪ ಮೊಳಕಾಲ್ಮೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಪರ ಮತಯಾಚನೆ ಮಾಡಲಿದ್ದಾರೆ. ಸೊ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ 15ನೇ ತಾರೀಕಿಗೆ ಗೊತ್ತಾಗತ್ತೆ ಅದು. ಸೊ ಸ್ಟಾರ್ ನಟರು ಮತಭೇಟೆಯನ್ನು ಕೈಗೊಳ್ತಾ ಇರೋದು ಇದೇ ಮೊದಲಲ್ಲ. ಹಲವು ಬಾರಿ ಹಲವು ಚುನಾವಣೆಗಳಲ್ಲಿ ತಮಗೆ ಪ್ರಿಯವಾದಂಥ ಅಭ್ಯರ್ಥಿಗಳ ಪರ ಏನು ಪ್ರಚಾರ ಕಾರ್ಯವನ್ನು ಮಾಡಿದರು. ಈ ಬಾರಿ ಕೂಡ ಅದು ಮುಂದುವರೆದಿದೆ. ಬಟ್ ಸುದೀಪ್ ಮತಭೇಟೆಯನ್ನು ಕೈಗೊಳ್ತಾರೆ ಅಂದರೆ ಅವರು ಕೂಡ ನಾಯಕ ಜನಾಂಗಕ್ಕೆ ಸೇರಿದವರು. ಶ್ರೀರಾಮುಲು ಅವರು ಕೂಡ ನಾಯಕ ಸಮುದಾಯಕ್ಕೆ ಸೇರಿದವರು. ಹಾಗಾಗಿಯೇ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ ಯಾವ ಮಟ್ಟಿಗೆ ಮೊಳಕಾಲ್ಮೂರು ಕ್ಷೇತ್ರದ ಜನರ ಮತವನ್ನು ಸೆಳೆಯುವುದರಲ್ಲಿ ಕಿಚ್ಚ ಸುದೀಪ್ ಯಶಸ್ವಿ ಆಗ್ತಾರೆ ಅನ್ನೋದು ಈಗ ತೀವ್ರ ಕುತೂಹಲ ಕೆರಳಿಸಿರೋ ವಿಚಾರ. ಇವತ್ತು ಕಿಚ್ಚ ಸುದೀಪ್ ಮೊಳಕಾಲ್ಮೂರಿನಲ್ಲಿ ಶ್ರೀರಾಮುಲು ಪರ ಮತಯಾಚನೆಯನ್ನು ಮಾಡಲಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ನಾಯಕನಹಟ್ಟಿಯಿಂದ ಪ್ರಚಾರ ಕಾರ್ಯವನ್ನು ಅವರು ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ಬಳ್ಳಾರಿಯ ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಸಣ್ಣ ಫಕೀರಪ್ಪ ಪರ ಅವರು ಮತಯಾಚನೆ ಮಾಡಲಿದ್ದಾರೆ.